ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ರಾಜ್ಯದಲ್ಲಿ ಜಿಕಾ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ರಾಯಚೂರು ಜಿಲ್ಲೆಯಲ್ಲಿ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ, ಹಾಗಾಗಿ ರಾಯಚೂರು ಜಿಲ್ಲಾ ಮಕ್ಕಳ ಆಸ್ಪತ್ರೆ ಇದೀಗ ತುಂಬಿ ತುಳುಕ್ತಾ ಇದೆ. ಈಗ ಮಕ್ಕಳಲ್ಲಿ ಒಂದು ಸಣ್ಣ ರೋಗ ಲಕ್ಷಣಗಳು ಅಂದ್ರೆ ಜ್ವರ, ಕೆಮ್ಮು, ಶೀತ ಬಂದರೂ ಸಾಕು, ಪೋಷಕರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ನೇರವಾಗಿ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಜಿಕಾ ಭೀತಿಯಿಂದ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ದಾರೆ ಪೋಷಕರು. ಜಿಕಾ ದೃಢಪಟ್ಟ ಬಳಿಕ ಪೋಷಕರಲ್ಲಿ ಮಕ್ಕಳ ಬಗ್ಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಇಡೀ ಸೊಳ್ಳೆಯಿಂದ ಜಿಕಾ ವೈರಸ್ ಹರಡುತ್ತೆ. ಜ್ವರ, ತಲೆನೋವು, ಕೀಲ್ನೋವು, ಕಣ್ಣು ಕೆಂಪಾಗೋದು, ಸ್ನಾಯು ಸೆಳೆತ ಬರೋದು, ವಾಂತಿ, ಸುಸ್ತಾಗೋದು, ಇದೆಲ್ಲ ಜಿಕಾ ವೈರಸ್ನ ಲಕ್ಷಣಗಳು. ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ರು ಪೋಷಕರು ಅಂದ್ರೆ ಇದೆಲ್ಲ ಸಿಂಪ್ಟಮ್ಸ್ ಬಂದಾಗ ಹಿಂಗಿದ್ರು ಹತ್ರ ಚಳಿನೂ ಜಾಸ್ತಿ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಾಸ್ತಿ ಇದೆ, ಮಳೆನೂ ಬರ್ತಿರೋದ್ರಿಂದ ಅದ್ರ ಎಫೆಕ್ಟ್ ಅಂತ ತಿಳ್ಕೊಂಡಿದ್ರು. ಆದ್ರೆ ಯಾವಾಗ ರಾಯಚೂರಲ್ಲಿ 5 ವರ್ಷದ ಮಗುವಿನಲ್ಲಿ ಜಿಕಾ ವೈರಸ್ ಪತ್ತೆ ಆಯ್ತು, ಜಿಲ್ಲೆಯಾದ್ಯಂತ ಪೋಷಕರು ಇದೀಗ ಆತಂಕದಲ್ಲಿದ್ದಾರೆ. ಎರಡು ದಿನ ಆಯ್ತು ಸರ್, ಜ್ವರ ಬರಾಗುತ್ತೆ ಸರ್ ಹುಡುಗರಿಗೆ, ಎರಡು ಹುಡುಗರಿಗೆ. ಅದಕ್ಕೆ ಭಯಪಟ್ಟು ಇಲ್ಲಿ ತೋರ್ಸಕ್ಕೆ ಬಂದೆ ಸರ್, ಚೆನ್ನವ್ರಿಗೆ ಲಿಂಗಸೂರಿಂದ ಬಂದೆ ಸರ್. ನಿನ್ನೆ ಮಾನ್ಯವಾಗಿ ಸ್ವಲ್ಪ ವಾಟ್ಸಪ್ಪಲ್ಲಿ ನೋಡಿದ್ವಿ ಸರ್, ಆ ಜಿಕಾ ಅಂತ, ಅದ್ರ ಸಂಬಂಧ ಭಯಪಟ್ಟು ಬಂದಿ ಸರ್ ಚೆನ್ನವ್ರಿಗೆ. ಭಾಳ ಬಂದೆ ಸರ್, ಭಯಪಟ್ಟ ಬಂದಿ ಸರ್. ಟೆಸ್ಟ್ ಮಾಡ್ಬೇಕು ಸರ್, ನಿನ್ನ ಪಳೆ ಆಯ್ತು ಸರ್, ಟೆಸ್ಟ್ ಮಾಡಕ್ಕೆ ಬಂದಿ ಸರ್. ಎರಡು ದಿನ ಆಯ್ತು ಸರ್, ಜ್ವರ ಬರಾಗುತ್ತೆ ಸರ್. ಇನ್ನು ಜಿಕಾ ವೈರಸ್ ಪತ್ತೆಯಾದ ಬೆನ್ನಲ್ಲೇ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ಮಾನ್ವಿ ತಾಲೂಕಿನ ಕೋಳಿ ಕ್ಯಾಂಪ್ ಸುತ್ತ ಸರ್ವೆ ಕಾರ್ಯವನ್ನ ಸತತವಾಗಿ ನಡೆಸ್ತಾ ಇದ್ದಾರೆ. ಫೀವರ್ ಕ್ಲಿನಿಕ್ ಗಳನ್ನ ಮಾಡಿ ತಪಾಸಣೆ ಮಾಡುವಂತ ಕಾರ್ಯಗಳು ನಡೀತಾ ಇದೆ. ಇನ್ನು ಮನೆ ಮನೆಗೆ ತೆರಳಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕಾಂಡೋಮ್ ಬಳಸುವಂತೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಗರ್ಭಿಣಿಯರಿಂದ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಈಗ ಗರ್ಭಿಣಿಯರಿಗೆ ಅಕಸ್ಮಾತ್ ಜಿಕಾ ವೈರಸ್ ಬಂದ್ರೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಇನ್ ಫ್ಯೂಚರ್ ಅಂತ ನೋಡೋದಾದ್ರೆ, ಹುಟ್ಟುವಂತ ಮಕ್ಕಳಿಗೆ ಜಿಕಾ ಕಾಣಿಸ್ಕೊಂಡ್ರೆ ಅಂಗವೈಕಲ್ಯತೆಯಿಂದ ಮಕ್ಕಳು ಬಳಲ್ತಾರೆ. ಸೊ ಹಾಗಾಗಿ ಗರ್ಭಿಣಿಯರ ಸ್ಯಾಂಪಲ್ ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮನೆ ಮನೆಗೆ ತೆರಳಿ ಗರ್ಭಿಣಿಯರ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಡೋಮ್ ವಿತರಣೆ ಆಗ್ತಾ ಇದೆ. 6 ತಿಂಗಳವರೆಗೆ ಯಾರು ಗರ್ಭಿಣಿ ಆಗಬಾರದು ಈ ಸಿಚುವೇಶನ್ ಅಲ್ಲಿ ಅಂತ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನ ಹೊಂದುವಂತೆ ಅಲ್ಲಿ ಆ ಗ್ರಾಮಸ್ಥರಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಈಗ ಮಾನ್ವಿ ತಾಲೂಕಿನ ಕೋಳಿ ಕ್ಯಾಂಪ್ನಲ್ಲಿ 5 ವರ್ಷದ ಮಗುವಿನಲ್ಲಿ ಜಿಕಾ ವೈರಸ್ ಪತ್ತೆಯಾಗಿರೋದು ರಾಜ್ಯದಲ್ಲಿ ಪ್ರಥಮ ಪ್ರಕರಣ ಅದಾಗಿರೋದ್ರಿಂದ, ಮತ್ತೆ ಜಿಕಾ ವೈರಸ್ ಇದೆ ಅಂತ ಪತ್ತೆ ಆಗುವಷ್ಟರಲ್ಲಿ ಮಗು ಸಂಪೂರ್ಣವಾಗಿ ಚೇತರಿಕೆ ಕಂಡಿತ್ತು, ಹಾಗಾಗಿ ಅದು ಸ್ಪ್ರೆಡ್ ಆಗಿರಬಹುದು ಅನ್ನೋ ಒಂದು ಸಂಶಯದ ಮೇರೆಗೆ ಗ್ರಾಮದಲ್ಲಿ ಇದೀಗ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಇವಾಗೇನು ಜಿಕಾ ವೈರಸ್ ಪತ್ತೆಯಾಗಿದೆ, ಅದಕ್ಕೆ ಏನೇನು ಕ್ರಮಗಳು ಬೇಕೋ ಅವುಗಳನ್ನು ಸೂಕ್ತವಾಗಿ ತಗೊಂಡಿದ್ದಾರೆ ಆರೋಗ್ಯ ಇಲಾಖೆಯವರು. ಇದನ್ನು ನಾವು ಕೆಲವು 3 ದಿನಗಳಿಂದ ಇದನ್ನು ನಾವು ಫೀವರ್ ಕ್ಲಿನಿಕ್ ಅಂತೇಳಿ, ಯಾವುದೇ ಕೋಳಿ ಕ್ಯಾಂಪಲ್ಲಿ ಬರುವ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಕೇಸುಗಳನ್ನು ನಾವು ಫೀವರ್ ಕ್ಲಿನಿಕ್ನಿಂದ ನಾವು ತಪಾಸಣೆ ನಡೆಸಿದ್ದೀವಿ. ಜೊತೆಗೆ ಮತ್ತೆ ಮಗುವಿಗೆ ಏನೇನು ಬೇಕು, ಅದು ಮಗು ಚೇತರಿಸಿಕೊಂಡಿರೋದ್ರ ಜೊತೆಗೆ ಅದಕ್ಕೆ ಏನೇನು ಬೇಕು ಇಮ್ಯುನಿಟಿಗೆ ತಕ್ಕಂತೆ ನಾವು ಕೆಲವೊಂದು ಔಷಧಿಗಳನ್ನು ನೀಡಿದ್ದೇವೆ. ಈಗ ಮಗು ಚೆನ್ನಾಗಿದೆ, ಅದ್ರ ಜೊತೆಗೆ ಅಲ್ಲಿರೋ ಗರ್ಭಿಣಿಯರಿಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ನೀಡಿದ್ದೇವೆ. ಯಾಕಂದರೆ ಗರ್ಭಿಣಿಯರು ಇದಕ್ಕೆ ತುಂಬಾ ತುತ್ತಾಗೋ ಸಂಭವ ಇರ್ತದೆ. ಯಾಕಂದ್ರೆ ಆ ಮಗುವಿಗೆ ಆ ತಾಯಿಯಿಂದ ಮೊಟ್ಟೆಯಲ್ಲಿರೋ ಮಗುಗೂ ಬರುವ ಸಂಭವ ಇರೋದ್ರಿಂದ ನಾವು ಗರ್ಭಿಣಿಯರೆಲ್ಲರ ರಕ್ತ ಪರೀಕ್ಷೆಯನ್ನು ನಾವು ಏನು ಬೆಂಗಳೂರಿಗೆ ಕಳಿಸಿದೀವಿ ಆಲ್ರೆಡಿ. ಹಾಗೂ ಕೋಳಿ ಕ್ಯಾಂಪಿಂದ 5 ಕಿಲೋಮೀಟರ್ ಇರುವ ಪ್ರತಿಯೊಂದು ವಿಲೇಜ್ ಗಳನ್ನು ನಾವು ಇವಾಗ ಸಮೀಕ್ಷೆಗೆ ತಗೊಂಡಿದ್ದೇವೆ. ಪ್ರೆಗ್ನೆಂಟ್ ವುಮೆನ್ಗೆ ಹೆಲ್ಪ್ ಇದು ಎಫೆಕ್ಟ್ ಮಾಡೋದಕ್ಕಿಂತ ಪ್ರೆಗ್ನೆಂಟ್ ವುಮೆನ್ ಈ ಪ್ರೆಗ್ನೆನ್ಸಿಯಲ್ಲಿ ಇದು ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ಸರ್ಟನ್ ಬರ್ತ್ ಡಿಫೆಕ್ಟ್ಸ್ ಆಗುವಂತಹ ಕೇಸಸ್ ನಮಗೆ ಹಿಂದಿನ ಕೇಸಸ್ಸಲ್ಲಿ ಕಂಡು ಬಂದಿದೆ. ಸೊ ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಏರಿಯಲ್ಲಿ ಇರುವಂತಹ 20 ಪ್ರೆಗ್ನೆಂಟ್ ಲೇಡೀಸ್ನ ವಿ ಹ್ಯಾವ್ ಐಡೆಂಟಿಫೈಡ್. ಅದಲ್ದಿರ ನಮ್ಮ ಪ್ರೋಟೋಕಾಲ್ ಬಿಟ್ಟು ಎಕ್ಸೀಡಿಂಗ್ ಪ್ರೋಟೋಕಾಲ್ ಸರೌಂಡಿಂಗ್ ಆಲ್ ವಿಲೇಜಸ್, 6 to 7 ವಿಲೇಜಸ್ಸಲ್ಲಿ ನಾವು 50 to 55 ಪ್ರೆಗ್ನೆಂಟ್ ವುಮೆನ್ನ ಐಡೆಂಟಿಫೈ ಮಾಡಿದ್ದೀವಿ. ದೇ ವಿಲ್ ಬಿ ಆನ್ ಕಂಟಿನ್ಯೂಸ್ ಮಾನಿಟರ್ ಫಾರ್ ಎನಿ
ಸಿಂಪ್ಟಮ್ಸ್, ಅದಲ್ದಿರ ಅವರ ಟೆಸ್ಟ್ ಸ್ಯಾಂಪಲ್ಸ್ ಕೂಡ ತಗೊಂಡಿರ್ತೀವಿ ಆ್ಯಂಡ್ ತಗೊಂಡು ಅದನ್ನು ಪುಣೆಗೆ ಕಳಿಸ್ತಾ ಇದ್ದೀವಿ. ಸೊ ಅದು ನೆಗೆಟಿವ್ ಬಂತು ಅಂತ ಹೇಳಿದ್ರೆ ವಿ ವಿಲ್ ಆಲ್ ದರ್ ಇಸ್ ನಥಿಂಗ್ ಟು ವರಿ. ಸೊ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಅಗೇನ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಟು ಎನ್ಶ್ಯೂರ್ ನಥಿಂಗ್ ಹ್ಯಾಪನ್ಸ್, ಅದನ್ನು ನಾವು ಮಾಡಬೇಕಾಗಿಲ್ಲ. ಓ ಇಲ್ಲ, ಅದು ಗೊತ್ತಿಲ್ಲ, ದಟ್ ಐ ವಿಲ್ ಹ್ಯಾವ್ ಟು ಚೆಕ್. ಇಲ್ಲ ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕಾಗತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ವಿಶ್ವನಾಥ್ ಹುಗಾರ್, ಒಂದು ಕಡೆ ಆ ಕೋಳಿ ಕ್ಯಾಂಪ್ಗೆ ತೆರಳಿ ಆರೋಗ್ಯ ಇಲಾಖೆ ಕಡೆಯಿಂದ ಜಾಗೃತಿ ಮೂಡಿಸುವಂತ ಕೆಲಸ, ಗರ್ಭಿಣಿಯರ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಕ್ಕಳಲ್ಲಿ ಸ್ವಲ್ಪ ಜ್ವರ, ಕೆಮ್ಮು, ಶೀತ ಕಾಣಿಸ್ಕೊಂಡ್ರು ಕೂಡ ಪೋಷಕರಲ್ಲಿ ಈಗ ಆತಂಕ ಜಾಸ್ತಿ ಆಗಿ ನೇರವಾಗಿ ಹಾಸ್ಪಿಟಲ್ಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ನಿಟ್ಟಲ್ಲಿ ಈಗ ಸ್ಯಾಂಪಲ್ ಗಳನ್ನ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ, ಲ್ಯಾಬ್ಗಳಿಗೆ ಎಷ್ಟು ರವಾನೆ ಮಾಡಿದ್ದಾರೆ, ಜಾಗೃತಿ ಮೂಡಿಸೋ ಕೆಲಸ ಯಾವ ತರ ಆಗ್ತಿದೆ, ಮತ್ತೆ ಆತಂಕ ಇದೆ ಅದನ್ನ ಕಡಿಮೆ ಮಾಡ್ಬೇಕಲ್ಲ, ಹಾಗಾಗಿ ಆರೋಗ್ಯ ಇಲಾಖೆ ಯಾವ ತರ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ? ಶರ್ಮಿತಾ, ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಜೀಕಾ ವೈರಸ್ ಪತ್ತೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಾಲಕಿಗೆ ಜೀಕಾ ವೈರಸ್ ಸೋಂಕು ತಗುಲಿದೆ ಅಂತಕ್ಕಂತಹ ವಿಚಾರ ಬಾಲಕಿ ಚೇತರಿಸಿಕೊಂಡ ಒಂದು ತಿಂಗಳ ಬಳಿಕ ಗೊತ್ತಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ. ಅದರಲ್ಲೂ ಕೂಡ ಮಾನ್ವಿ ತಾಲೂಕಿನ ಈ ಒಂದು ಕೋಳಿ ಕ್ಯಾಂಪ್ ಎನ್ನುವಂತಹ ಗ್ರಾಮ ಏನಿದೆ ಆ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾಕಷ್ಟು ಒಂದು ಆತಂಕ ಮನೆ ಮಾಡಿದೆ. ಅದರ ಜೊತೆಗೆ ರಾಯಚೂರು ಜಿಲ್ಲೆಯಾದ್ಯಂತ ಇತರೆ ತಾಲೂಕುಗಳಲ್ಲೂ ಕೂಡ ಮಕ್ಕಳಲ್ಲಿ ಈ ಒಂದು ಏನು ಸೈಕ್ಲೋನ್ ಏನು ಭೀತಿ ಇದೆ. ಜೊತೆಗೆ ಈಗ ಹವಾಮಾನ ಬೇರೆ ವೈಪರೀತ್ಯದಿಂದಾಗಿ ಚಳಿ ಜಾಸ್ತಿ ಆಗಿಬಿಟ್ಟು ಮಕ್ಕಳಲ್ಲಿ ಶೀತ, ಕೆಮ್ಮು, ನೆಗಡಿಯಂತಹ ಏನು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಭಯಭೀತರಾದಂತಹ ಪೋಷಕರೇನಿದ್ದಾರೆ, ಎಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಜೀಕಾ ವೈರಸ್ ತಗಲಿದೆಯೋ ಎನ್ನುವಂತಹ ಆತಂಕದಿಂದ ಇವತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ದಾಖಲಾಗ್ತಾ ಇದಾವೆ. ಅದರಲ್ಲೂ ಕೂಡ ಮಕ್ಕಳ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದಾವೆ ಶರ್ಮಿತಾ. ಮತ್ತೊಂದು ಕಡೆ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳತಕ್ಕಂತಹ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಜಿಲ್ಲಾಡಳಿತ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ ಸೂಚನೆಯನ್ನ ನೀಡಿದೆ. ಸಿಇಒರ ಮುಖಾಂತರ ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತು ಗ್ರಾಮಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೊಳ್ಳೆಗಳು ಬಾರದಂತೆ ಫಾಗಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಮತ್ತು ಬೆಡ್ ನೆಟ್ ಗಳನ್ನ ವಿತರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಆದೇಶಗಳನ್ನು ಹೊರಡಿಸಿದೆ. ಮತ್ತೊಂದು ಕಡೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈಗಾಗಲೇ ಸರ್ವೆ ಕಾರ್ಯ ಕೂಡ ಸಂಪೂರ್ಣವಾಗಿ ನಡೀತಾ ಇದೆ. ಯಾಕಂತ ಕೇಳಿದ್ರೆ ಈ ಒಂದು ಜಿಕಾ ವೈರಸ್ ಏನಿದೆ ಈ ವೈರಸ್ಸು ಮಕ್ಕಳಿಗೆ ಬಾಧಿಸಿದ್ರೆ ಅಷ್ಟಾಗಿ ತೊಂದರೆ ಆಗೋದಿಲ್ಲ ಅಂತಕ್ಕಂತಹ ಮಾಹಿತಿ ಇದೆ. ಯಾಕಂದ್ರೆ ವೈದ್ಯಾಧಿಕಾರಿಗಳು ಹೇಳಿರ್ತಕ್ಕಂತಹ ಒಂದು ಮಾತಿದೆ ಶರ್ಮಿತ. ಆದ್ರೆ ಈ ಒಂದು ವೈರಸ್ ಜಿಕಾ ವೈರಸ್ಸು ಒಂದು ವೇಳೆ ಗರ್ಭಿಣಿಯರಲ್ಲಿ ಕಂಡು ಬಂದ್ರೆ, ಗರ್ಭಿಣಿ ಮಹಿಳೆಯರಲ್ಲಿ ಕಂಡು ಬಂದ್ರೆ ಹುಟ್ಟತಕ್ಕಂತಹ ಮಕ್ಕಳು ಅಂಗವೈಕಲ್ಯವನ್ನ ಎದುರಿಸ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಆ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಈಗಾಗಲೇ ಬಾಲಕಿಗೆ ಆ ಸೋಂಕು ತಗಲಿ ಚೇತರಿಸಿಕೊಂಡು ಒಂದು ತಿಂಗಳಾದ ಬಳಿಕ ಮಾಹಿತಿ ಪತ್ತೆಯಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇರ್ತಕ್ಕಂಥ ಮತ್ತು ಕೋಳಿ ಕ್ಯಾಂಪ್ ನಲ್ಲಿ ಇರ್ತಕ್ಕಂಥ ಗರ್ಭಿಣಿ ಮಹಿಳೆಯರ ಒಂದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಒಂದು ಏನು ಈ ಒಂದು ರೋಗ ದಿಂದ ಯಾವುದೇ ರೀತಿಯಾದಂತಹ ಒಂದು ಅಪಾಯ ಆಗಬಾರದು ಅಂತಕ್ಕಂತಹ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಳ್ಳಲಾಗಿದೆ. ಫೀವರ್ ಕ್ಯಾಂಪ್ ಗಳನ್ನ ಹಾಕಿ ಆಶಾ ಕಾರ್ಯಕರ್ತೆಯರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಸ್ಟಾಫ್ ನರ್ಸ್ಗಳ ಜೊತೆಗೂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಫೀವರ್ ಕ್ಯಾಂಪ್ ಗಳನ್ನ ಅಲ್ಲಿ ನೇಮಕ ಮಾಡಿಬಿಟ್ಟು ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ಮಹಿಳೆಯರ ಗರ್ಭಿಣಿ ಮಹಿಳೆಯರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಇವತ್ತು ಅದನ್ನ ಮೇಲ್ಗಡೆ ಪುಣೆಗೆ ಕಳಿಸ್ತಕ್ಕಂತಹ ಒಂದು ವ್ಯವಸ್ಥಿತ ಕೆಲಸವಾಗ್ತಾ ಇದೆ ಶರ್ಮಿತ. ಅದರ ಜೊತೆಗೆ ಈ ಒಂದು 6 ತಿಂಗಳಲ್ಲಿ ಯಾರು ಕೂಡ ಗರ್ಭಿಣಿಯರಾಗಬಾರದು ಅಂತಕ್ಕಂತಹ ಒಂದು ಮಾಹಿತಿಯನ್ನ ಕೂಡ ಆರೋಗ್ಯ ಇಲಾಖೆ ಹೊರಡಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಕಾಂಡೋಮ್ ಗಳನ್ನ ವಿತರಣೆ ಮಾಡತಕ್ಕಂಥ ಕೆಲಸದಲ್ಲೂ ಕೂಡ ನಿರತರಾಗಿದ್ದಾರೆ. ಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದಿದ್ರೆ ಮಾತ್ರ ಈ ಒಂದು ಏನು ವೈರಸ್ ನಿಂದ ಅಪಾಯವನ್ನು ತಡೆಯಬಹುದು. ಹಾಗಾಗಿ ಮುಂದೆ ಹುಟ್ಟತಕ್ಕಂತಹ ಫ್ಯೂಚರ್ ನಲ್ಲಿ ಹುಟ್ಟತಕ್ಕಂತಹ ಮಕ್ಕಳು ಆ ರೀತಿಯಾದಂತಹ ಒಂದು ಅಪಾಯಕ್ಕೆ ತುತ್ತಾಗಬಾರದು ಅಂತ ಹಾಗಿದ್ರೆ ಈ ಒಂದು ವೈರಸ್ ನ ಭೀತಿ ಮರೆಯಾಗುವವರೆಗೂ ಕೂಡ ಈ ಒಂದು ವೈರಸ್ ನ ಅಪಾಯ ತೊಲಗುವವರೆಗೂ ಕೂಡ ತಾವು ಮುನ್ನೆಚ್ಚರಿಕೆಯನ್ನು ವಹಿಸತಕ್ಕಂಥದ್ದು ಸೂಕ್ತ ಎಂತುವಂತಹ ಒಂದು ಮಾಹಿತಿಯನ್ನ ಆರೋಗ್ಯ ಇಲಾಖೆಯಿಂದ ಮನೆ ಮನೆಗೂ ತೆರಳಿ ನೀಡಲಾಗ್ತಾ ಇದೆ ಶರ್ಮಿತಾ. ಥ್ಯಾಂಕ್ ಯು ವಿಶ್ವನಾಥ್ ಹುಗಾರ್ ಈ ಕ್ಷಣದ ಅಪ್ಡೇಟ್ಸ್. ಬೆಂಗಳೂರಲ್ಲಿ ಹೊಸ ವರ್ಷದ ಆಚರಣೆಗೆ ಈಗಿನಿಂದಲೇ ಸಿದ್ಧತೆಗಳು ನಡೀತಾ ಇದೆ. ಹೊಸ ವರ್ಷಕ್ಕೆ ಈ ಬಾರಿ ಎಲ್ಲೆಲ್ಲೂ ಪೊಲೀಸರು ಸರ್ಪಗಾವಲನ್ನು ಹಾಕ್ತಾ ಇದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸಿಸಿಟಿವಿ ಅಳವಡಿಸಿ ಹದ್ದಿನ ಕಣ್ಗಾವಲನ್ನು ಇಡ್ತಾರೆ ಪೊಲೀಸರು. ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗಳು ನಡೀಬಾರದು, ಆ ರೀತಿಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಪೊಲೀಸರು. ಈಗ ಉಳಿದಿರೋದು ಇನ್ನೇನು ಕೆಲವೇ ದಿನಗಳು. ಈಗ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗೋದೇ ಎಂ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದು ಸೇರ್ತಾರೆ.
ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪೊಲೀಸರು ಕೈಗೊಳ್ತಾ ಇದ್ದಾರೆ. ಇನ್ನು ಡ್ರಗ್ಸ್ ಪಾರ್ಟಿ ಮಾಡೋರ ಮೇಲೂ ಕೂಡ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗಳ ಲಿಸ್ಟ್ ಕೊಡೋದಕ್ಕೆ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿಸಿಪಿಗಳ ನೇತೃತ್ವದಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೂ ಕೂಡ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಾರ್, ರೆಸ್ಟೋರೆಂಟ್, ಪಬ್ ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಯಾ ವಿಭಾಗದ ಡಿಸಿಪಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಕೋವಿಡ್ ಕಾರಣದಿಂದಾಗಿ ಬಹಳ ಅದ್ಧೂರಿಯಾಗಿ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಪ್ರತಿ ವರ್ಷ ನಡೀತಾ ಇತ್ತಲ್ಲ, ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಆ ಥರ ಸಂಭ್ರಮಾಚರಣೆ ಇರಲಿಲ್ಲ ಹೊಸ ವರ್ಷದ ಸಂದರ್ಭದಲ್ಲಿ. ಸೊ ಈ ಸಲ ಮತ್ತೆ ಈಗ ಆಚರಣೆಗೆ ಅವಕಾಶಗಳು ಸಿಕ್ಕಿರೋದ್ರಿಂದ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ, ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ? ಆ ಶರ್ಮಿತಾ, ಏನು ಹೊಸ ವರ್ಷಾಚರಣೆಗೆ ಇನ್ನು ಕೇವಲ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈ ಸಲುವಾಗಿ ಬೆಂಗಳೂರು ಪೊಲೀಸರು ಸಹ ಒಂದು ಹೊಸ ವರ್ಷಾಚರಣೆಗೆ ಬೇಕಾದಂತಹ ಒಂದು ತಯಾರಿಗಳನ್ನು ಮಾಡಿಕೊಳ್ಳೋದಲ್ಲಿ ನಿರತರಾಗಿದ್ದಾರೆ. ಯಾಕಂದ್ರೆ ಈ ಬಾರಿ ಹೊಸ ವರ್ಷಾಚರಣೆಗೆ ಒಂದು ಎಲ್ಲಾ ರೀತಿಯ ಒಂದು ಅನುಮತಿ ಸಿಗುತ್ತೆ. ಅಂದ್ರೆ ಒಂದು ರಸ್ತೆಯಲ್ಲಿ ಒಂದು ಸೆಲೆಬ್ರೇಟ್ ಮಾಡೋದಿರ್ಬೋದು, ಮತ್ತೆ ಜನ ಗ್ಯಾದರ್ ಆಗೋದಿರ್ಬೋದು, ಎಲ್ಲದಕ್ಕೂ ಸಹ ಒಂದು ಅನುಮತಿ ಸಿಗುವಂತ ಸಾಧ್ಯತೆ ಇರೋದ್ರಿಂದ ಪೊಲೀಸರು ಮುನ್ನೆಚ್ಚರಿಕೆ ಸಲುವಾಗಿ ಏನೆಲ್ಲ ಒಂದು ತಯಾರಿಗಳನ್ನು ಮಾಡ್ಕೊಳ್ಬೇಕು, ಮತ್ತೆ ಸಿಸಿಟಿವಿ ಅಳವಡಿಕೆ ಮಾಡೋದಿರ್ಬೋದು, ಮತ್ತೆ ಪೊಲೀಸರನ್ನ ನಿಯೋಜನೆ ಮಾಡೋದಿರ್ಬೋದು, ಮತ್ತೆ ಪಬ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಯಾವ ರೀತಿ ಒಂದು ರೂಲ್ಸ್ ಅನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಒಂದು ಪೂರ್ವ ತಯಾರಿಯನ್ನ ಪೊಲೀಸರು ಆರಂಭ ಮಾಡಿರೋದು. ಯಾಕಂದ್ರೆ ಈ ಬಾರಿ ಎಂಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಒಂದು ಹೆಚ್ಚಿನ ಜನ ಸೇರ್ತಾರೆ, ಮತ್ತೆ ಯುವಕ ಯುವತಿಯರು ಸೇರಿ ಒಂದು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಒಂದು ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬಾರಿ ಏನು ಆ ಒಂದು ಭಾಗದ ಒಂದು ರಸ್ತೆಗಳೇನಿದೆ ಅಲ್ಲಿ ಸಿಸಿಟಿವಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಮತ್ತೆ ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಮತ್ತೆ ಫಬ್ಬನ್ ಬಾರ್ಗಳಿಗೆ ಎಷ್ಟು ಜನ ಬರ್ತಾರೆ, ಮತ್ತೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ, ಅಲ್ಲಿ ಯಾವ ರೀತಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳನ್ನು ಕೇಳುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತದ್ದು. ಮತ್ತೆ ಇದೇ ವೇಳೆ ನ್ಯೂ ಇಯರ್ಗೋಸ್ಕರ ಕೆಲವು ಪಾರ್ಟಿಗಳನ್ನು ಆಯೋಜನೆ ಆಗುತ್ತೆ, ಆ ಒಂದು ಪಾರ್ಟಿಗಳಿಗೆ ಒಂದು ಡ್ರಗ್ಸ್ ಸಪ್ಲೈ ಆಗುವ ಬಗ್ಗೆ ಒಂದು ಸಹ ಒಂದು ಗುಪ್ತಚರ ಇಲಾಖೆಗೂ ಒಂದು ಮಾಹಿತಿ ಸಿಕ್ಕಿದೆ. ಏನು ಆಂಧ್ರಪ್ರದೇಶ ಇರ್ಬೋದು, ಮತ್ತೆ ಬೇರೆ ಬೇರೆ ಕಡೆಯಿಂದ ಒಂದು ಸಿಂಥೆಟಿಕ್ ಡ್ರಗ್ಸ್ ಬೆಂಗಳೂರಿಗೆ ಬರುತ್ತೆ, ಆ ಒಂದು ಸಿಂಥೆಟಿಕ್ ಡ್ರಗ್ಸ್ ಅನ್ನ ಪಾರ್ಟಿಗಳಲ್ಲಿ ಬಳಸ್ಕೊಂಡು ಒಂದು ಜನ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಒಂದು ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಆ ಒಂದು ಪಾರ್ಟಿಗಳಲ್ಲಿ ಡ್ರಗ್ಸ್ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ, ಕಡಿಮೆ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ತೆಗೆಯೋದಕ್ಕೆ ಒಂದು ಪೊಲೀಸರು ಸಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ. ಇಲ್ಲ, ಪ್ರತಿ ವಿಭಾಗದಲ್ಲೂ ಒಂದು ಎಲೆಕ್ಷನ್ ವರ್ಷ ಆಗಿರೋದ್ರಿಂದ, ಚುನಾವಣೆ ವರ್ಷ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆನು ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅಹಿತಕರ ಘಟನೆಗಳು ನಡೆಯದಂತೆ. ಮತ್ತೆ ಈ ಹಿಂದೆ ಒಂದು ಬ್ಲಾಸ್ಟ್ ಆಗಿದ್ರಿಂದ ಅದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ? ಮತ್ತೆ ಮಹಿಳೆಯರಿಗೆ ಅಂತಾನೆ ವಿಶೇಷ ರೀತಿಯಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಪ್ರತಿ ಬಾರಿ ಆಗ್ತಿತ್ತಲ್ಲ, ಸೊ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಈ ಸಲ ಹೆಂಗಿರುತ್ತೆ ವ್ಯವಸ್ಥೆ ಅಂತ? ಖಂಡಿತ ಶರ್ಮಿತ, ಯಾಕಂದ್ರೆ ಈ ಹಿಂದೆ ಚರ್ಚ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು, ಮತ್ತೆ ಕೆಲವು ಅಹಿತಕರ ಘಟನೆಗಳು ಸಹ ಒಂದು ಸ್ಥಳದಲ್ಲಿ ಸಂಭವಿಸಿತ್ತು. ಆದ್ರಿಂದ ಈ ಬಾರಿ ಪೊಲೀಸರು ಅಲ್ಲಿ ಒಂದು ಹೆಚ್ಚಿನ ಒಂದು ಮುತುವರ್ಜನೆ ವಹಿಸಿರುವಂತದ್ದು, ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಯುವಕ ಯುವತಿಯರೇ ಒಂದು ಪಾಲ್ಗೊಳ್ತಾರೆ, ಮತ್ತೆ ಮಧ್ಯರಾತ್ರಿ ವೇಳೆ ಸಾಕಷ್ಟು ಏನು ಯುವಕ ಯುವತಿಯರು ಸೇರೋದ್ರಿಂದ ಅಲ್ಲಿ ಅವರಿಗೆ ಒಂದು ಸೇಫ್ಟಿಗೋಸ್ಕರ ಒಂದು ಸಾಕಷ್ಟು ಪೊಲೀಸ್ ಇಲಾಖೆ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತೆ. ಸಿಸಿಟಿವಿಗಳನ್ನು ಅಳವಡಿಕೆ ಮಾಡುವಂಥದ್ದು, ಮತ್ತೆ ಅಲ್ಲಿ ಕೆಲವು ಏನು ಮಹಿಳೆಯರಿಗೋಸ್ಕರ ಒಂದು ಸುರಕ್ಷತಾ ಕೇಂದ್ರಗಳನ್ನು ತೆರೆಯುವಂತಿರಬಹುದು, ಈ ರೀತಿಯಾಗಿ ಮತ್ತೆ ಹೆಚ್ಚಿನ ಒಂದು ಮಹಿಳಾ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಿ ಪ್ರತಿಯೊಂದನ್ನು ವಾಚ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಬಾರಿಯೂ ಸಹ ಒಂದು ಅಲ್ಲಿ ಬರುವಂತ ಒಂದು ಜನ ಏನಿದ್ರೆ ಅವರನ್ನ ತಪಾಸಣೆ ಮಾಡಿ ಒಂದು ಬ್ಯಾರಿಕೇಡ್ಸ್ ಅನ್ನ ಅಳವಡಿಕೆ ಮಾಡಿ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ. ಮತ್ತೆ ಏನು ಪಾರ್ಟಿಗೆ ಬರುವಂತವ್ರ ಸಂಖ್ಯೆ ಏನಿದೆ ಅದು ಪಬ್ ಇರ್ಬೋದು ಮತ್ತೆ ರೆಸ್ಟೋರೆಂಟ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಅವರು ಎಷ್ಟು ಜನ ಬರ್ತಾರೆ, ಮತ್ತೆ ಏನು ಎತ್ತಿಲ್ಲ ಅವರ ವಿಳಾಸಗಳನ್ನ ನೋಂದಣಿ ಮಾಡ್ಕೊಳ್ಳೋದಿರ್ಬೋದು, ಈ ರೀತಿಯಾಗಿ ಒಂದು ಸ್ವಲ್ಪ ಪೊಲೀಸರು ಈ ಸಲ ಬಿಗಿಯಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ಒಂದು ಎಲೆಕ್ಷನ್ ಇರೋದ್ರಿಂದ ಈ ಬಾರಿ ಅಲ್ಲಿ ಅನುಮತಿ ಕೊಡೋದಕ್ಕೂ ಸಹ ಸರ್ಕಾರ ಒಂದು ಚಿಂತನೆಯನ್ನು ನಡೆಸಿದೆ. ಅದರಿಂದ ಬ್ರಿಗೇಡ್ ರಸ್ತೆ ಮತ್ತೆ ಎಂ ಜಿ ರಸ್ತೆಗೆ ಹೆಚ್ಚಿನ ಜನ ಬರೋದ್ರಿಂದ ಅವರಿಗೆ ಬೇಕಾದಂತಹ ಒಂದು ಸೌಲಭ್ಯಗಳನ್ನು ಕಲ್ಪಿಸೋದು ಮತ್ತೆ ಭದ್ರತೆಯನ್ನು ಕಲ್ಪಿಸೋದು ಒಂದು ಪೊಲೀಸರ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಆಗಿರೋದ್ರಿಂದ ಇದಕ್ಕೆ ಒಂದು ಸಾಕಷ್ಟು ಒತ್ತನ್ನು ಕೊಟ್ಟು ಒಂದು ವಾಚ್ ಟವರ್ ಗಳನ್ನ ಅಂದ್ರೆ ಎಂ ಜಿ ರಸ್ತೆ, ಬ್ರಿಗೇಡ್ ರಸ್ತೆ ಜಂಕ್ಷನ್, ಮತ್ತೆ ಒಪೇರಾ ಜಂಕ್ಷನ್ ಇರ್ಬೋದು, ಆ ಒಂದು ಭಾಗದಲ್ಲಿ ಮತ್ತೆ ಚರ್ಚ್ ನಲ್ಲಿ ಒಂದು ವಾಚ್ ಟವರ್ ಗಳನ್ನ ನಿರ್ಮಾಣ ಮಾಡಿ ಪ್ರತಿಯೊಂದನ್ನು ಸಹ ಅಬ್ಸರ್ವ್ ಮಾಡೋದಕ್ಕೆ ಒಂದು ಪೊಲೀಸರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಶರ್ಮಿತಾ.